ಚಿತ್ರನಟ ಭುವನ್ ಹಾಗೂ ನಟಿ ಹರ್ಷಿಕಾ ಪೂಣಚ್ಚ ಅವರ ಭುವನಂ ಫೌಂಡೇಶನ್ ವತಿಯಿಂದ ಗ್ರೀನ್ ಸಿಟಿ ಫಾರಂ ಸಹಯೋಗದಲ್ಲಿ ನೀಡಿದ ಐವತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಕಂದಾಯ ಸಚಿವ ಆರ್ ಅಶೋಕ್ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದರು ಇದರೊಂದಿಗೆ ಜೀವ ಬೇಕು ಲಸಿಕೆ ಹಾಕು ಲಸಿಕಾ ಅಭಿಯಾನ ಜಾಗೃತಿ ವಾಹನಗಳಿಗೆ ಇದೇ ಸಂದರ್ಭ ಸಚಿವರು ಚಾಲನೆ ನೀಡಿದರು ಈ ಸಂದರ್ಭ ಮಾತನಾಡಿದವರು ಅವರು ಎತ್ತರದ ಸ್ಥಾನಕ್ಕೆ ಹೋದ ಬಳಿಕ ತಮ್ಮ ಮೂಲವನ್ನ ಇಂದಿನ ಯುವಕರು ಮರಿತಾ ಇದ್ದಾರೆ ಭುವನ್ ಪನ್ನಣ್ಣ ಅವರು ಸಾಮಾಜಿಕ ಸೇವೆ ಮಾಡ್ತಾ ನಿಜ ಜೀವನದಲ್ಲೂ ಹೀರೋ ಆಗಿದ್ದಾರೆ ಹುಟ್ಟಿದ ನಾಡನ್ನ ಮರೆಯದೆ ಸಂಕಷ್ಟದ ಸಮಯದಲ್ಲಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯವೆಂದರು ಮನೋರಂಜನಾ ಮಾಧ್ಯಮ ಅತ್ಯಂತ ಪರಿಣಾಮಕಾರಿಯಾಗಿದ್ದು ತಮ್ಮ ಸ್ವಂತ ಹಣವನ್ನು ಸಮಾಜಕ್ಕೆ ಖರ್ಚು ಮಾಡ್ತಾ ಇರುವುದು ಮಾದರಿಯಾಗಿದೆ ಕೋವಿಡ್ ಪರಿಸ್ಥಿತಿಯಲ್ಲಿ ಮಾನವೀಯತೆ ಅನಾವರಣಗೊಂಡಿದೆ ಎಂದರು ಶಾಸಕ ಎಂಪಿ ಅಪ್ಪಚು ರಂಜನ್ ಭುವನ್ ಪಂದಣ್ಣ ತಮ್ಮ ಹೃದಯ ವೈಶಾಲ್ಯತೆ ಮೆರೆದಿದ್ದಾರೆ ಸಿನಿಮಾ ಕ್ಷೇತ್ರದಲ್ಲಿ ಮತ್ತಷ್ಟು ಬೆಳವಣಿಗೆ ಸಾಧಿಸಲಿ ಅಂತ ಹಾರೈಸಿದ್ರು ಫೌಂಡೇಶನ್ ಸಂಸ್ಥಾಪಕ ಭುವನ್ ಪೊನ್ನಣ್ಣ ಮಾತನಾಡಿ ಹದಿನಾಲ್ಕು ಜಿಲ್ಲೆಗಳ ಇಪ್ಪತ್ತೈದು ಸಾವಿರ ಕುಟುಂಬಗಳಿಗೆ ಆಹಾರದ ಕಿಟ್ ಔಷಧಿ ಮಾಸ್ಕ್ಗಳನ್ನು ವಿತರಣೆ ಮಾಡಲಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಜಾಗೃತಿ ಅಭಿಯಾನ ತಂಡ ಮಾಡಿದೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕ ಕೆಜಿ ಬೊಪ್ಪಯ್ಯ ಜಿಲ್ಲಾಧಿಕಾರಿ ಚಾರುಲತಾ ಸೋಂಬಲ್ ಎಡಿಸಿ ಈಶ್ವರ್ ಕುಮಾರ್ ಖಂಡು ಹೋಮ್ಸ್ಟೇ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಅನಂತ ಶೈನಾ ಗ್ರೀನ್ ಸಿಟಿ ಫೋರಂ ಸಂಸ್ಥಾಪಕ ಜಯಂಡ ಸತ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಆರ್ ಅಶೋಕ್ ಹುಟ್ಟುಹಬ್ಬವೊಂದ ಕೇಕ್ ಕತ್ತರಿಸಿ ಆಚರಣೆ ಮಾಡಿದರು